Hey everyone, good morning. So this is Manali trip and I have covered most of the places what we have visited in Manali. I have already uploaded the experience in Manali in another video. Please go and watch it. After 3 days we are heading towards Shimla now. Shimla? Yeah. So yes, so we have almost packed our stuffs. Yeah. Yes, keep watching us on Shimla. We spent 3 days in Manali. It was beautiful and lifetime experience. And here we are heading towards Shimla now. Bhaiya, kitna lamba padta hai Shimla idhar se Manali se? 290 kilometer. Acha. Kitna time lagega pahunchne ke liye? 8 se 9 ghante. Okay guys, so we are going to spend 8 to 9 hours in the cab. Anyone wanna say anything about Manali trip? Guys, it was awesome. Hello, Sandeep, how was it? Yeah, all good. Bye bye Manali, we are going to miss you. ನಾವು ಈಗ ನೋಡ್ಬೋದು ಮನಾಲಿ ಸಿಟಿಯಿಂದ ಹೊರಗಡೆ ಬಂದಿದ್ದೀವಿ. ಸೊ ಆನ್ ದ ವೇ ಈ ಥರ ವ್ಯೂ ಇದೆ ಶಿಮ್ಲಾ ರೋಡಲ್ಲಿ. ಸೊ ಇದು ಕಾಸೋಲ್ ವ್ಯಾಲಿ, ಪಾರ್ವತಿ ವ್ಯಾಲಿ ಏನಂತಾರಲ್ಲ, ಸೊ ಅದು ಇದು. ಸೊ ಇದು ನಮ್ಮ ಪ್ಯಾಕೇಜಲ್ಲಿ ಇರಲಿಲ್ಲ. ಸೊ ಆದರೂ ನಾವು ಏನು ಮಾಡಿದ್ದೀವಿ, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು. ಇಲ್ಲಿ ವಿಶೇಷತೆ ಏನಂದರೆ, ಇದು ಶಿವನ ಮಂದಿರ. ಸೊ ಈ ಶಿವನ ಏನು ಮೂರ್ತಿ ಇದೆಯಲ್ಲ, ಅದ್ರ ಕೆಳಗಡೆ ಹಾಟ್ ಸ್ಪ್ರಿಂಗ್ ವಾಟರ್ ಏನಂತಾರಲ್ಲ, ಕುದಿಯುವಂಥ ನೀರು ಬರುತ್ತೆ. ನೀವು ಮನಾಲಿ ಅಥವಾ ಶಿಮ್ಲಾಗೆ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸನ್ನ ಮಿಸ್ ಮಾಡಬೇಡಿ. ಈ ಒಂದು ಮಣಿಕರ್ಣದ ವಿಡಿಯೋನ ನಾನು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೋಡಿ. ನಾವು ವೈಷ್ಣವಿ ದೇವಿ ಟೆಂಪಲ್ಲು ಮತ್ತು ಮಣಿಕರ್ಣ ಟೆಂಪಲ್ಲು ಆನ್ ದ ವೇ ಟು ಶಿಮ್ಲಾ ನೋಡಿಕೊಂಡು ಇವಾಗ ಶಿಮ್ಲಾ ಹೋಗ್ತಿದ್ದೀವಿ. ಸೊ ಏನಂದರೆ, ಮನಾಲಿಯಿಂದ ಶಿಮ್ಲಾ ಇಲ್ಲಿ ಹೊಸ ಟನಲ್ಸ್ ಆಗಿರ್ಬೋದು ಮತ್ತು ಹೊಸ ಹೊಸ ರೋಡ್ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ 8 to 9 hours ತೊಗೊಳತ್ತೆ. ಸೊ ಆನ್ ದ ವೇ ನೀವೇನು ಮಾಡ್ಬೋದು, ಕುಲು ಮನಾಲಿಯಲ್ಲಿ ಏನೇನು ಪ್ಲೇಸಸ್ ಇದಾವೋ ಅವನ್ನೆಲ್ಲ ನೋಡ್ಕೋಬೋದು. ಆನ್ ದ ವೇ ರೋಡ್ ಪಕ್ಕ ಈ ಥರ ನದಿ ಹರಿತಿದೆ. ಸೊ ಇಲ್ಲೊಂದು ವಾಟರ್ ಫಾಲ್ಸ್ ಕೂಡ ಇದೆ. ಸೊ ಇದು ನೀವು ನೋಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಆನ್ ದ ವೇ ಇದೆ ಇದು. ಈ ಥರ ಏನು ಬ್ರಿಡ್ಜಸ್ಸು, ಹೊಸ ರೋಡ್ಸು, ಟನಲ್ಸ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಇದು ಪಾಡೋ ಡ್ಯಾಮ್ ಅಂಥೇಳಿ ಪ್ಯಾಕೇಜಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಅದು ಇದು. ಸೊ ಇದು ವುಡ್ ಪಾರ್ಕ್ ಹೋಟೆಲ್ ಅಂತೇಳಿ ಶಿಮ್ಲಾದಾಗಿರೋದು. ಸೊ ಇಲ್ಲಿ ನಮಗೆ 2 days ಸ್ಟೇ ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತೇಳಿ. ಯಾ ಇದು ಏನು ರಿಸೆಪ್ಷನ್ನು ಹೋಟೆಲ್ದು, ಮತ್ತು ಇದು ಏನು ಅವ್ರದ್ದು ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಇಲ್ಲಿ ಲಂಚ್ ಆಗಲಿ, ಡಿನ್ನರ್ ಆಗಲಿ, ಮತ್ತು ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡೋದವರು. ಸೊ ವ್ಯೂ ಸೂಪರ್ ಆಗಿದೆ ನೋಡ್ಬೋದು ಇಲ್ಲಿ. ನಾವು ಡಿನ್ನರ್ ಮಾಡಿಕೊಂಡು ಲೇಟ್ ಆಗಿತ್ತಲ್ಲ, ಮಲ್ಕೊಂಡು ಇವಾಗ ಎದ್ದೀವಿ. ನೋಡ್ಬೋದು ಅಲ್ಲಿ ಇದು ರೂಮು. ಇದು ಬಾಲ್ಕನಿ ವ್ಯೂವು, ಬಾಲ್ಕನಿಯಿಂದ ನಿಮಗೆ ಏನು ವ್ಯಾಲಿ ಫೇಸಿಂಗ್ ರೂಮ್ ಕೊಟ್ಟಿದ್ರಲ್ಲ. ಸೊ ಈ ಥರ ವ್ಯೂ ಇದೆ ಬಾಲ್ಕನಿದು, ಚೆನ್ನಾಗಿದೆ. ಫಸ್ಟ್ ಡೇಯಲ್ಲಿ ಏನು ಲೋಕಲ್ ಸೈಟ್ ಸೀಯಿಂಗ್ಸ್ ಇದೆ ಅಲ್ಲಿ. ಮನಾಲಿ ರೋಡ್ ಆಗಿರ್ಬೋದು, ಕಾಲಿಬರಿ ಟೆಂಪಲ್ ಆಗಿರ್ಬೋದು, ಸ್ಟೇಟ್ ಮ್ಯೂಸಿಯಂ ಆಗಿರ್ಬೋದು, ಮತ್ತು ಅಲ್ಲೊಂದು ಏನು ಚರ್ಚ್ ಕೂಡ ಇದೆ, ಅಲ್ಲಿ ನೋಡೋಕ್ಕೆ ಬಂದಿದ್ದೆವು. ಸೊ ಇದು ಇನ್ನೂ ನಾವು ರೀಚ್ ಆಗಿಲ್ಲ ಮೇಲೆ. ಸೊ ಇವಾಗ ಆನ್ ದ ವೇ. ಅಲ್ಲಿಂದ ಏನಂದರೆ ನೀವು ಸ್ವಲ್ಪ ಮೇಲೆ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಿಮಗೆ ಏನಂದರೆ ಇದೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಇರುತ್ತೆ. ಮತ್ತು ಅಲ್ಲಿ ಮಾಲ್ ರೋಡ್ ಕೂಡ ಇದೆ, ಶಿಮ್ಲಾ ಮಾಲ್ ರೋಡ್ ಅಂಥೇಳಿ. ಅಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಇದು ಚರ್ಚು ಒಳಗಡೆ ಇರೋದು. ಇವಾಗ ನಾವು ಕಾಲಿಬರಿ ಟೆಂಪಲ್ ಏನಂತಿದ್ದಲ್ಲ ಅಲ್ಲಿ ಹೋಗ್ತಿದ್ದೆವು. ಇಲ್ಲಿ ಒಳಗಡೆ ಏನಂದರೆ ಸ್ವಲ್ಪ ಜಾಸ್ತಿ ನಡೆಯೋದಿದೆ. ಸೊ ನಡ್ಕೊಂಡೆಲ್ಲ ಅಡ್ಡಾಡಬೇಕು, ಮ್ಯೂಸಿಯಂ ನೋಡೋಕ್ಕಾಗಲಿ, ಮಾಲ್ ರೋಡಿಗಾಗಲಿ, ಕಾಲಿಬರಿ ಟೆಂಪಲಿಗಾಗಲಿ. ಸೊ ಒಳಗಡೆ ದೊಡ್ಡ ಏರಿಯಾ ಇದೆ. ಸೊ ಅಲ್ಲಿ ಬಂದು ನಿಮ್ಗೆ ಬಿಡ್ತಾರೆ. ಸೊ ನೀವೆಲ್ಲ ಇಲ್ಲಿ ಒಳಗಡೆ ಏನು ಮಾಡಬೇಕಂದ್ರೆ ನೀವೇ ಅಡ್ಡಾಡಿಕೊಂಡು ಎಲ್ಲ ಸುತ್ತಾಡಿ ನೋಡಬೇಕು. ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಟೆಂಪಲ್ದು ಹೊರಗಡೆ ಕಾಣುವಂಥ ವ್ಯೂವು.
ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ನೀವು ನೋಡಬಹುದು ಇಲ್ಲಿ ಸೊ ಫುಲ್ ಶಿಮ್ಲಾ ಸಿಟಿ ಆಗಲಿ ಅದು ವ್ಯಾಲಿ ಆಗಲಿ ಕಾಣುತ್ತೆ ಇಲ್ಲಿಂದ ಇದು ಲೋಕಲ್ ಸೈಟ್ ಸೀಯಿಂಗ್ ಏನಿತ್ತಲ್ಲ ಒಂದೆರಡು ಪ್ಲೇಸ್ ಬಿಟ್ಟು ಏನು ಜಾಸ್ತಿ ಏನು ಇಷ್ಟ ಆಗಲಿಲ್ಲ ಯಾಕಂದರೆ ಜಾಸ್ತಿ ನಡೆಯೋದಿದೆ ಇಲ್ಲಿ ಸೊ ಅದಕ್ಕೆ ಅಷ್ಟೊಂದು ಇಷ್ಟ ಆಗಿಲ್ಲ ಆ ಮಾಲ್ ರೋಡಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಇವಾಗ ಜಕ್ಕು ಹನುಮಾನ್ ಟೆಂಪಲ್ ಇದೆ ಇದರ ವಿಶೇಷತೆ ಏನೆಂದರೆ ಇಲ್ಲಿ ಒಂದು 108 ಅಡಿ ಒಂದು ದೊಡ್ಡ ಹನುಮಾನ್ ಸ್ಟ್ಯಾಚು ನಿಲ್ಲಿಸಿದ್ದಾರೆ ಸೊ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಈ ಥರ ಸ್ಟೆಪ್ಸ್ ಇದೆ ನೀವು ಒಳಗಡೆ ಹೋಗಬೇಕು ಇಲ್ಲಿ ನೋಡ್ಬೋದು ಈ ಹನುಮಾನ್ ಸ್ಟ್ಯಾಚು ಬಂದುಬಿಟ್ಟು 108 ಅಡಿ ಇದೆ 108 ಫೀಟ್ ಇದೆ ಇದು ಜಕ್ಕು ಮಂದಿರದ್ದು ಮೇನ್ ಟೆಂಪಲ್ಲು ಸಖತ್ ದೊಡ್ಡ ಟೆಂಪಲ್ ಇದೆ ಸೊ ಇದರ ಹಿಂದ್ಗಡೆನೇ ಅದು ಕಾಣ್ತಿರೋದು ಮೂರ್ತಿ ಇದು ಟೆಂಪಲ್ಲು ಮೇನ್ ಟೆಂಪಲ್ಲು ನೀವು ಏನು ಮಾಲ್ ರೋಡಿಗೆ ಹೋಗಿದ್ದೀವಲ್ಲ ಆ ಮಾಲ್ ರೋಡಿಂದ ನೀವೇನು ಮಾಡ್ಬೋದು ಡೈರೆಕ್ಟಾಗಿ ಟಾಯ್ ಟ್ರೈನಲ್ಲಿ ಜಕ್ಕು ಮಂದಿರನ್ನ ರೀಚ್ ಆಗಿಬಿಡ್ಬೋದು ನಾವು ವಿ ಆರ್ ಬ್ಯಾಕ್ ಟು ಹೋಟೆಲ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಲಂಚ್ ಆಫ್ಟರ್ ದಿಸ್ ಲಂಚ್ ರೈಟ್ ವಿ ವಿಲ್ ಗೋ ಟು ಕುಫ್ರಿ ಇವಾಗ ನಾವು ಲಂಚ್ ಮುಗಿಸ್ಬಿಟ್ಟು ಶಿಮ್ಲಾದ ಮೇನ್ ಪ್ಲೇಸು ಏನಂದರೆ ಕುಫ್ರಿ ಎಲ್ಲಿ ಸ್ನೋಫಾಲ್ ಎಲ್ಲ ಆಗ್ತಿರ್ತದಲ್ಲ ಮತ್ತು ಅಲ್ಲಿ ಎಷ್ಟೊಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇರ್ತವೆ ಸೊ ಅದು ಇಲ್ಲಿ ಮೇನ್ ಪ್ಲೇಸು ಶಿಮ್ಲಾದ್ದು ಆ ಮೇನ್ ಪ್ಲೇಸಿಗೆ ಹೊಂಟಿದ್ದೆವು ಆನ್ ದ ವೇ ಇಲ್ಲಿ ನೋಡ್ಬೋದು ರೋಡ್ ಪಕ್ಕ ಎಷ್ಟೊಂದು ಐಸ್ ಎಲ್ಲ ಬಿದ್ದಿದೆ ಸೊ ಇದು ಏನಂದರೆ ಮೇನ್ ಪ್ಲೇಸ್ ಇನ್ ಶಿಮ್ಲಾ ಅಂತ ಹೇಳ್ಬೋದು ಕುಫ್ರಿ ಒಳಗಡೆ ಈ ಥರ ಎಷ್ಟೊಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದಾವೆ ಅಂತ ಹೇಳಿದ್ದಾರೆ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಪರ್ ಹೆಡ್ಡು 500 ರುಪೀಸ್ ಕೊಟ್ಟು ಕುದುರೆ ಮೇಲೆ ಹತ್ತು ಹೋಗ್ಬೇಕು ಇಲ್ಲಿ ಇಲ್ಲಿ ಏನಂದರೆ ಬಿಲೀವ್ ಮಿ ಆರ್ ನಾಟ್ ಇಟ್ಸ್ ನಾಟ್ ದ ರೈಟ್ ವೇ ವಾಟ್ ದೇ ಆರ್ ಡೂಯಿಂಗ್ ಬಟ್ ಏನಂದರೆ ಬೇರೆ ಏನೂ ಆಪ್ಷನ್ ಇಲ್ಲ ನೀವು ಕುದುರೆ ಮೇಲೆ ಹೋಗ್ಬೇಕು ಇಲ್ಲಿ ದುಡ್ಡು ಕೊಟ್ಟು ಯಾಕಂದರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಏನಂದರೆ ರಾಡಿ ಇದೆ ಅಲ್ಲಿ ಬೇರೆ ಆಪ್ಷನ್ನೇ ಇಲ್ಲ ಇದನ್ನೊಂದು ಏನು ಪ್ರಾಣಿ ಹಿಂಸೆ ಅಂತ ಹೇಳ್ಬೋದು ಏನು ಹೇಳ್ಬೋದು ಗೊತ್ತಿಲ್ಲ ಬಟ್ ನಿಮ್ಗೆ ಬೇರೆ ಆಪ್ಷನ್ ಏನೂ ಇಲ್ಲ ನೀವು ಕುದುರೆ ತೊಗೊಂಡೇ ಕುದುರೆ ಮೇಲೆ ಹತ್ತೇ ಹೋಗಬೇಕು ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಬಟ್ ಸೈಡ್ ವ್ಯೂ ಎಲ್ಲ ನೋಡ್ಬೋದು ವ್ಯೂ ಎಲ್ಲ ಚೆನ್ನಾಗಿದೆ ಸೊ ಮರಗಳ ನಡುವೆ ಐಸ್ ಎಲ್ಲ ಬಿದ್ದಿದೆ ನೋಡಲಿಕ್ಕೆಲ್ಲ ಚೆನ್ನಾಗಿದೆ ಎಷ್ಟೊಂದು ಜನ ಹೋಗ್ತಿದ್ದಾರೆ 1000 ಜನ 100,000 ಗಟ್ಟಲೆ ಜನ ಎಲ್ಲೋ ಕುದುರೆ ಮೇಲೆ ಹತ್ತಿ ಹೋಗೋರು ಹೋಗ್ತಿದ್ದಾರೆ ಮತ್ತು ಬರೋರು ಮುಗಿಸ್ಕೊಂಡು ಬರ್ತಾಯಿದ್ದಾರೆ ಸೊ ಅವ್ರೇನಂದರೆ ನಿಮ್ಗೇನು 500 ರುಪೀಸ್ ಕೊಟ್ಟಿರ್ತಾರಲ್ಲ ಸೊ ಅಲ್ಲಿ ನೀವು ಹೋಗಿ ಅಲ್ಲಿ ಮೇನ್ ಪಾಯಿಂಟಿಗೆ ಬಿಡ್ತಾರೆ ಅಲ್ಲಿಂದ ಎಂಟ್ರೆನ್ಸ್ ಇದೆ ಅಲ್ಲಿಂದ ನೀವು ಒಳಗಡೆ ಹೋಗಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬರಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಮುಂದೆ ಅಂಥೇಳಿ इधर क्या क्या है भैया ऊपर ऊपर कुछ है वो दिखाया नहीं था आपको फोटो वो सब कुछ एक्टिविटीज है क्या सब कुछ है ओके हम खुद से करना पड़ेगा क्या उधर ओके 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 भैया हम कॉल करते हैं आपको 20 मिनट पहले कॉल करना ठीक है आप चाहे 1 घंटा घूमो चाहे आधा घंटा घूमो वो आपकी ठीक है चलो थैंक यू ಸೊ ನೋಡ್ಬೋದು ಇಲ್ಲಿ ಎಂಟ್ರಿ ಕೊಟ್ಟಿವು ಸೊ ಬೇರೆ ಬೇರೆ ಏನು ಆ್ಯಕ್ಟಿವಿಟೀಸ್ ಎಲ್ಲ ಇದಾವೆ ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನಿಮಗೆ ತಿನ್ನಲಿಕ್ಕೆ ಅದಕ್ಕಿದಕ್ಕೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಸೊ ಬನ್ನಿ ಅಲ್ಲಿ ನೋಡೋಣ ಅದು ಮೇಲಲ್ಲಿ ಕಾಣ್ತಿರೋದು ಟೆಂಪಲ್ಲು ಓಕೆ ಇಂಡಿಯಾ ಮ್ಯಾಪ್ ಎಕ್ಸ್ಟ್ರಾ ಮೇ ರಹತಾ ಹೈ ಪಬ್ ಸೇ ಬನ್ತಾ ಹೈ ಅಪ್ನೇ ಅಪ್ನೇ ಮಾಲ್ ಲೇ ಗಾ ಅಚ್ಛಾ ಅಚ್ಛಾ ವೋ ದಿಖಾಯೆಂಗೆ ಕ್ಲೋಸ್ ಅಪ್ ಅಂಡ್ ಕ್ಲಿಯರ್ ಅಚ್ಛಾ ಮೈ ಇಂಡಿಯಾ ಮ್ಯಾಪ್ ದಿಖಾ ರಹೇ ಸರ್ ಇಸ್ಮೇ ಆಪ್ಕೋ मैं पक्का दिखेगा ना ये केदारनाथ हम 12 महीने दिखाते हैं बर्फ तो 2 महीने रहता है इधर जनवरी और फरवरी सांगली वैली चीना बॉर्डर भी दिखा गया पैलेस किंग ऑफ पटियाला हाईएस्ट पीक ऑफ शिमला पूरा रिचेस्ट एंड ब्यूटीफुल में लिखा है पूरा डिटेल में एक्सप्लेन होगा ओ गाइड भी मिलेगा ना जी सर जैसे आगे देखो हां हमारा गाइड खड़ा उस तरफ आपको दिखाएगा अच्छा किन्नर क्रॉस पे शिवलिंग नेचुरली शिवलिंग इन हिमालय रेगुलर शेप में बना है सांगला वैली चाइना बॉर्डर पटियाला किंग का महल है जिनका 365 रानियां था 3 इंडियर्स लोग में चांचड़ बन गया हाईएस्ट पीक ऑफ शिमला रिचेस्ट विलेज शूटिंग पॉइंट फिल्म में बनता है मर्द फिल्म बनाता है यहाँ पे होटल कॉम्प्लेक्स शिमला
कंप्लीट हुआ था और टॉप दुर्गा माँ टेम्पल 10 के साथ एक प्रोडक्शन दिखाते इंडिया में माँ का नक्शा बनता है। ये है माता और शेरावाली का मंदिर, यहाँ पे हुई थी मर्द पिक्चर की शूटिंग। अच्छा, अमिताभ बच्चन और मर्द मूवी। अल्लन टेम्पल इधे नोड़, हाँ रेड गोपुर इधे अल अदे मैं थोड़ा ध्यान से देखना इंडिया में आप स्नो का बना किलोमीटर है इधर से 300 किलोमीटर है स्नो का बना हुआ दिखेगा काली पानी ब्लैक हिल दिख रही ना उसके बीच से कैरी विलेज हाँ अच्छा अच्छा ठीक है हाउस टिकिंग यहाँ से वो कितना किलोमीटर है 50 किलोमीटर है क्या चंदन से बनेगा मिट्टी पत्थर जितना चंदन से बनेगा इंडो चाइना बॉर्डर टॉप इंडो चाइना बॉर्डर एंड ऑफ इंडिया अच्छा अच्छा कैलाश टॉप बर्फ दिख रहा है हाँ बर्फ दिख रहा है बर्फ के टॉप एक ट्रायंगल रॉक दिख रहा है ट्रायंगल छोटा सा दिख रहा है ये कैलाश केदार बद्री टॉप उत्तराखंड केदार बद्रीनाथ का टॉप है ये मतलब केदार का बद्रीनाथ का दोनों आता है ना हिमालय में आता है अच्छा 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 एक केदार बद्रीनाथ का टॉप है क्या टॉप पीक है क्या अच्छा उस पे जो है हमेशा बर्फ रहता है अच्छा और जो केदार बद्री के मंदिर है हाँ। इस पहाड़ी की बैक साइड में पड़ती है अच्छा अच्छा बैक ओ इसके बैक साइड पे पड़ता है क्या वो बैक में उधर पैदल जाना है पड़ता है कि ना केदारनाथ ट्रैकिंग करके अच्छा कहाँ से जाना पड़ता है वो उधर हरिद्वार ऋषिकेश उधर से जाना पड़ता है अच्छा अच्छा आज मैं पहले सुना करता था पटियाला के राजा भूपेंद्र सिंह का अब ये होटल बनेगा 5-star होटल अभ्रय ग्रुप ने लिया इसको अच्छा अच्छा इस होटल में 3 शूटिंग हुई थी रिमचूड़ दास ಹೊರಗಡೆ ಏನು ಅಡ್ವೆಂಚರ್ ವ್ಯೂಸಿಗೆ 1,000-1,500 ಪರ್ ಪರ್ಸನ್ ಹೇಳ್ತಿದ್ರಲ್ಲ ಸೊ ನಾವೇನು ಮಾಡಿದ್ದೀವಿ ಅಂದರೆ ಒಳಗಡೆ ಬಂದು ಅಲ್ಲಿ ತೊಗೊಂಡಿರಲಿಲ್ಲ ಒಳಗಡೆ ಬಂದು ಸೊ ಆಡಬೇಕಂತ ನೋಡಿದಾಗ ಸೊ ಅವರು ನಮಗೆ ಏನು ಮಾಡಿದ್ರು ಅಂದರೆ ಇಬ್ಬರಿಗೂ ಒಂದು ಕಪಲಿಗೆ ಸೇರಿ 600-700 ಮಾಡಿದರು ಯಾಕಂದರೆ ಕಪಲಲ್ಲಿ ಇಬ್ಬರು ಆಡಲಿಲ್ಲ ಅಂದರೆ ಇಲ್ಲ ಒಬ್ಬರೇ ಆಡಿದರೆ ಸೊ ನಾವೇನು ಮಾಡ್ಬೋದು 3 ಗೇಮ್ಸು ಅಥವಾ 2 ಗೇಮ್ಸು ಚೂಸ್ ಮಾಡ್ಕೋಬೋದು ಸೊ ಅಲ್ಲಿಂದ ನಿಮ್ಮನ್ನು ಜೀಪಲ್ಲಿ ಕರ್ಕೊಂಡ್ಬಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನು ನಡೀತಾವಲ್ಲ ಸೊ ಅದು ಸ್ನೋ ವಿಲೇಜ್ ಅಂತ ಏನು ತೋರಿಸಿದ್ರಲ್ಲ ಅದ್ರ ಪಕ್ಕನೇ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ನಡೀತಾವೆ ಅಲ್ಲಿ ಹೊಂಟಿದ್ದೆವು ಸೊ ನಾವು ಅರೌಂಡ್ ಏನು 700 ರುಪೀಸು 600 ರುಪೀಸ್ ಏನು ಕೊಟ್ಟಿದ್ವು ಕೊಟ್ಟು ಅದರಲ್ಲಿ 3 ಗೇಮ್ಸ್ ಅಷ್ಟೇ ಚೂಸ್ ಮಾಡ್ಕೊಂಡಿದ್ದೆವು ಸೊ ಇಬ್ಬರೂ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ನೋಡೋಣ ಬನ್ನಿ ಯಾವ ಥರ ಇರ್ತಾವೆ ಗೇಮ್ಸ್ ಅಂಥೇಳಿ ಫಸ್ಟ್ ಗೇಮ್ ಬಂದುಬಿಟ್ಟು ಜಿಪ್ ಲೈನ್ ಅಂಥೇಳಿ ಸೊ ಇದು ಓಕೆ ಚೆನ್ನಾಗಿದೆ ಆಗ್ಬೋದು ಜಿಪ್ಲೈನ್ ಆದಿಂದ ಈ ಥರ ನೋಡ್ಬೋದು ರೋಪ್ ಗೇಮ್ಸ್ ಎಲ್ಲ ಇದೆ ಏನಂದರೆ ಬ್ರಿಡ್ಜ್ ಕ್ರಾಸಿಂಗು ಮತ್ತು ಲ್ಯಾಡರ್ ಕ್ಲೈಂಬಿಂಗ್ ಇದು ಸೊ ಇದರಲ್ಲಿ ನೀವು 2-3 ಗೇಮ್ಸನ್ನು ಚೂಸ್ ಮಾಡ್ಕೋಬೋದು ಬಟ್ ಏನಂದರೆ ಹೊರಗಡೆ ಜಾಸ್ತಿ ಇದೆ ದುಡ್ಡು ಅಲ್ಲಿ ತಗೊಳ್ಳಿಲ್ಲ ನಾವು ಅದಕ್ಕೆ ಒಳಗಡೆ ಬಂದು ಒಂಥರ ಶನ್ಯತನ ತೋರಿಸಿದ್ದೀವಿ ಅಲ್ಲಿ ಕಡಿಮೆ ಆಯಿತು ನಮಗೆ ಇಲ್ಲಿ ನೋಡ್ಬೋದು ಇದು ಬಂಗಿ ಜಂಪು ಸ್ಮಾಲ್ ಬಂಗಿ ಜಂಪು ನಾಟ್ ಲೈಕ್ ವಾಟ್ ವಿ ಹ್ಯಾವ್ ಇನ್ ರಿಷಿಕೇಶ್ ನಾವು ಕೂಡ ಎಲ್ಲ ಆ್ಯಕ್ಟಿವಿಟೀಸನ್ನೆಲ್ಲ ಮುಗಿಸಿ ಇಲ್ಲಿ ಏನು ಲ್ಯಾಡರ್ ಕ್ಲೈಂಬಿಂಗ್ ಅಂತ ಏನಿತ್ತಲ್ಲ ಅದನ್ನು ಮುಗಿಸುತ್ತಿದ್ದೇವೆ ಇದು ಕುಫ್ರಿಯಲ್ಲಿ ಏನು ಸ್ನೋ ವಿಲೇಜ್ ಅಂತಾರಲ್ಲ ಅದು ಇದು ಇಲ್ಲಿ ಎಲ್ಲ ಸ್ನೋ ಎಲ್ಲ ಬಿದ್ದಿರುತ್ತೆ ಅಲ್ಲಿ ನೋಡ್ಬೋದು ಅದು ಸ್ನೋ ವಿಲೇಜು ಸೊ ಫೈನಲಿ ಎಲ್ಲ ಕುಫ್ರಿ ಆಗಲಿ ಲೋಕಲ್ ಸೈಟ್ಸ್ ಹಿಂಗೆಲ್ಲ ಮುಗಿಸ್ಕೊಂಡು ನಮ್ಮದು 6 days and 5 nights ಏನು ಪ್ಯಾಕೇಜ್ ಇತ್ತಲ್ಲ ಅದು ಮುಗೀತು ಸೊ ನೆಕ್ಸ್ಟ್ ನೋಡಿ ನಾವು ಇಲ್ಲಿಂದ ಶಿಮ್ಲಾಯಿಂದ ಡೈರೆಕ್ಟ್ ಚಂಡೀಗಢಿಗೆ ಕ್ಯಾಬ್ ಇದೆ ಸೊ ಅಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೇವೆ ಅಂದರೆ ನಾವು ಹರಿದ್ವಾರ ಹೋಗ್ತಿದ್ದೆವು ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನೆಲ್ ಥ್ಯಾಂಕ್ ಯು